ನಮ್ಮ ಫ್ಯಾಮಿಲಿಯವರು ಅವ್ರಿಗೆ ಸ್ವಲ್ಪ ಜನ ನೋಡಿ ಅನ್ಕೊತಾ ಇರ್ತಾರೆ, ನನ್ನ ಮಗನ ನೋಡಿ ಬಿಲ್ಡಪ್ ಕೊಟ್ಟ ಬಿಸ್ನೆಸ್ ಗಿಸ್ನೆಸ್ ಅಂತ, ಕೂಲಿ ಕೆಲಸ ಮಾಡ್ತಾವನೆ, ಲೇಬರ್ ಕೆಲಸ ಅಂತ. 3ನೇ ಫ್ಲೋರ್ ಹತ್ತೋಕೆ ಕಷ್ಟ, ಅದ್ರಲ್ಲಿ 7,5 ಸಾವಿರ ಬಾಡಿಗೆ, ಇಷ್ಟು ಚಿಕ್ಕ ಮನೆಕ ಕಷ್ಟ ಜೀವನ. ಸತ್ಪಟ್ ಬಿಡು ಅಪ್ಪ, ನನ್ನ ಹೆಸರು ಸಣ್ಣ ಇದೆ ನೋಡ್ರಿ ಅಪ್ಪ, ಈಗ ಬರ್ತಾ ಇಲ್ಲ. ಉಸಿರೊಳಗೆ ಕೇಳ್ಕೊಬೇಕಿತ್ತು, ಅವಾಗಿಂದ ಉಸಿರೊಳಗೆ ಕೇಳಿದ್ರೆ ಬಂದ್ಬಿಡಿ ನೀನು. ಸೊ 2 ಲೇಯರ್ ಪ್ಯಾಕಿಂಗ್ ಮಾಡಿದ್ರೆ ಯೂಸ್ ಆಗುತ್ತೆ, ಬರೀ ಸಿಂಗಲ್ ಲೇಯರ್ ಇಲ್ಲ ಪ್ಯಾಕಿಂಗ್ ಇಲ್ದ್ರೆ ಬಂದರೆ ಗಾಡಿಗೆಲ್ಲ ಟಚ್ ಆಗ್ತಾ ಇರ್ತ ನೋಡಿ, ಟಕ್ ಅನ್ ಸೌಂಡ್ ಬಂತ. ಇಲ್ಲ ಮರಿ ಅಲ್ಲಿಗೆ ತೋರಿಸು, ಅಲ್ಲುಜ್ಜಿದ್ದು ಇಲ್ಲ, ಹಾಂ ಅಲ್ಲುಜ್ಜಿಲ್ಲ. ಹೇಯ್, ಇಂಡಿಪೆಂಡೆಂಟ್ ಹೌಸ್ ಬಂದರೆ ಇದೊಂದೇ ಪ್ರಾಬ್ಲಮ್ ಆಗೋದು. ಈ 4th ಫ್ಲೋರ್ 5th ಫ್ಲೋರ್ ಇರುತ್ತಲ್ಲ, ಇದೆಷ್ಟು 3rd ಫ್ಲೋರ್ ಅಲ್ಲ, ನಾರ್ಮಲ್ ಆಗಿ ಈ ಫ್ರಿಜ್ಜು ವಾಷಿಂಗ್ ಮಿಷಿನ್ದೆ ಸ್ವಲ್ಪ ತಲೆನೋವು ಆಗೋದು. ಫ್ಯಾಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ನವರ್ ವಿಡಿಯೋ. ಇದು ಬಂದ್ಬಿಟ್ಟು 7ನೇದ ಶಿಫ್ಟಿಂಗ್, 7, 8 ಕೌಂಟ್ ಇಲ್ಲ, ಯಾಕಂದ್ರೆ ಫುಲ್ ಬಿಸ್ನೆಸ್ ವಿಡಿಯೋನೇ ಮಾಡಿಲ್ಲ. ಹ್ಞೂ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು, ಅದಕ್ಕೆ ಮಾಡೋಕ್ಕೋಗಿಲ್ಲ. ಈಗ ನಮ್ಮ ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಆಫೀಸು ಸ್ವಲ್ಪ ನಿನ್ನೆ ನೈಟ್ ಹುಡುಗೆಲ್ಲ ಬಲ್ಗಿದ್ರು, ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗಿದೆ. ಮೆಟೀರಿಯಲ್ಸು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿದ್ದಾವೆ, ಅಂದರೆ ಈ ರೋಲ್ ಒಂದು ಖಾಲಿ ಆಗಿದೆ ಇವ್ನ ಕೈಯಾಗದು ನೋಡಿ ಅಷ್ಟೇ. ಪ್ಲಸ್ಸು ಇವತ್ತು ಮೈಕ್ ಹಾಕ್ಕೊಂಡಿದ್ದೀವಿ. ಇವತ್ತು ನಮಗೆ ಏನಂತೀರಾ, ವಿಡಿಯೋಗ್ರಾಫರ್ ನಮ್ಮ ಸಿದ್ನು, ಇವತ್ತು ಟ್ರೈಪಾಡ್ ಯೂಸ್ ಮಾಡ್ತಿಲ್ಲ. ಬೇಕು ನೋಡ್ರಿ ಪಾಪ, ನಾಯಿಗೆ ಕಷ್ಟ ಇತ್ತು, ನಮ್ಮ ಹುಡುಗರು ತಗೊಂಡ್ಬಿಟ್ಟವ್ರು ಪಾಪ. ಮರೇ ಓ ಮರೇ, ಬೆಕ್ಕು ಇಲ್ಲಿ ಹಿಂಗೆ ಮಾಡ್ರೆ ಮಜಾ ಬರ್ತದನಲ್ಲ, ಸೈಲೆಂಟಾಗಿರ್ತದೆ. ನಡ್ರಿ ಹೋಗೋಣ. ಮಂತೋಶ್ ಮಂತೋಶ್, ಎತ್ತಗಾಡಿ, ನಾ ಬೈಕಲ್ಲಿ ಬರ್ತೀವಿ, ಇಲ್ಲ ಕಟ್ಗೆನಳ್ಳಿಲ್ಲ, ನಾನು ಬೈಕಲ್ಲಿ ಬರ್ತೀನಿ. ರೇವ ಕಾಲೇಜ್ ಅದು ನಡಿ, ನಾವು ಮುಂದೆ ಬರ್ತೀವಿ ಬೈಕಲ್ಲಿ. ರೇವ ಕಾಲೇಜ್ ಮೇಲೆ ಕಟ್ಗೆನಳ್ಳಿ ಬರ್ತಲ್ಲ, ಆ ಬಾರೋ ಅಮೂಲ್ಯ ಬಾರ್. ಹಾಂ ನಡಿ, ಆಯ್ತು ನಡೀರಿ, ಬರ್ತೀನಿ. ಬೀಗ ಹಾಕಿಲ್ಲಪ್ಪ, ಜೋಶಲ್ಲಿ ಓದ್ತಾ ಇದ್ದೀವಿ. ಹೇಮಂತ್ ಬೀಗ ಅಲ್ಲೋ, ಜಿಮ್ ಚಪಾಕು ಡುಮ್ ಡುಮ್ ಷಟ್ಪಟ್ ಡುಮ್. ಓಕೆ, ಇದು ಇಲ್ಲಿ ಇದೆ ರೀಗ್ಲು, ನಮ್ಮ ಮೇರದಲ್ಲಿ ಜಾಸ್ತಿ ಆಗ್ಬಿಟ್ಟವು ಇಲ್ಲಿ ನೋಡ್ರಿ. ಏಯ್ ಹಿಂದೆ ಮುರಿಯೋದು, ಏಯ್ ವೈಟಿ ವೈಟಿ, ಅದೇ ಮಿಲ್ಕಿ ವೈಟಿ ಎಲ್ಲ ಇವು ಇಲ್ಲಿ ನೋಡ್ರಿ. ಏಯ್ ಮರೇ ಎಷ್ಟಾಗು ನೋಡ್ರಿ ಕಮಲ್. ಹಾಂ ಇಲ್ಲ ಮರಿ ಅಲ್ಲಿ ತೋರಿಸು, ಅಲ್ಲುಜ್ಜಿದ್ದು ಇಲ್ಲ, ಹಾಂ ಅಲ್ಲುಜ್ಜಿಲ್ಲ. ಹೇಯ್ ವೈಟಿ ಹೋಗತ್ತಾ? ಏಯ್ ಇದು ಅಡ್ಡ ಇರ ಸೈಡಿಗೆ ಬಿಡ್ತೀನಪ್ಪ. ಏಯ್ ಏಯ್ ಮರೇ ಮರೇ, ಗಾಡಿ ಕೇಳಕ್ಕೆ ಹೋಗ್ಬಾರ್ದು, ಬಿರಿಯಾನಿ ಆಗೋತ್ಯಾ ನೋಡಿ. ಬೆಂಗಳೂರಲ್ಲೆಲ್ಲ ಬೋಬೋ ಬಿರಿಯಾನಿಗಳು ಜಾಸ್ತಿ ತಿಂತಾವ್ರಿ. ಪ್ಲಸ್ ನಾಯ್ಸ್ ಕ್ಯಾನ್ಸಲೇಷನ್ ಏನೋ ಆನ್ ಆಗೋದಾ? ಆನ್ ಆಗೋದು. ಇದು ಗ್ರೀನ್ ಕಲರ್ ಬರ್ತಿದ್ಯಾ? ಲೇಟೇ ಕಾಣಿಸ್ತಾ ಇಲ್ಲ, ಬರ್ತಿದೆ ನಿಂದು. ಸೊ ಇವನಿಗೂ ಹಾಕಿದ್ದೀನಿ, ಅದು ಯಾವ ಥರ ವಾಯ್ಸ್ ಬರುತ್ತೆ ಗೊತ್ತಿಲ್ಲ. ಕೊಡ ರೋಲ್, ಕೊಡ ರೋಲ್ ಇಟ್ಕೊಂತೀನಿ ಕೂಡ. ಸೊ ಮುಂದೆ ಹೋಗೋಣ ಬರ್ರಿ, ನಮ್ಮ ಗಾಡಿ ಎಲ್ಲ ಹೋಗ್ತಿದೆ. ನೋಡಿ ನಮ್ಮ 2 ಗಾಡಿ ಇಲ್ಲ, ಫ್ರೇಮಲ್ಲಿ ಒಂದೇ ಫ್ರೇಮ್ ಆಗ. ನಮ್ಮ ಡ್ರೈವರ್ ನಮ್ಮ ಗಾಡಿ ಎತ್ಕೊಂಬರ್ತಾ ಅವ್ರೆ. ನಾವು ಮುಂದೆ ದ ಲಾರ್ಡ್ ಸ್ಪೆಂಡ್ಲರ್ ಅದು ಓದ್ತಾ ಇದ್ದೀವಿ. ಸದ್ಯಕ್ಕೆ ಟಿಫನ್ ಮಾಡ್ತಾ ಇದ್ದೇವೆ. ಹ್ಞೂ ಇಲ್ಲ ಆಗ್ಬೋದು. ಸದ್ಯಕ್ಕೆ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮದು ಲೋಡಿಂಗ್ ಲೊಕೇಶನ್ ಅಂದರೆ ಶಿಫ್ಟಿಂಗು, ಇದು 3ನೇ ಫ್ಲೋರು, ಇಲ್ಲಿಂದ ನಮ್ಮೂರಿಗೆ ವಾಪಸ್ಸು. ಮೇಡಮ್ ಬರ್ರಿ. ಇದು ನಮ್ಮ ಕ ಯಾರ ಕಡೆಯಿಂದ ಸಿಕ್ಕಿರೋದು ಅಂದರೆ, ನಮ್ಮ ಏರಿಯಾದಲ್ಲಿ ಒಬ್ಬರು ಡಾನ್ ಇದ್ದಾರೆ, ಶಿವಾಜಿನಗರ್ ಡಾನು, ಅವ್ರ ಕಡೆಯಿಂದ ಸಿಕ್ಕಿರೋದು. ಅವ್ರು ಯಾವಾಗ ಕಾಲರ್ ಇಳಿಸಲ್ಲ, ಯಾವಾಗ ಕಾಲರ್ ಮೇಲೆ ಇರ್ತದೆ. ಇವರೇ ಸಿದ್ದು ಸಿದ್ದು ಸಿದ್ಧಾರ್ಥ ರಾಯ್ ಅಲ್ಲ, ಸಿದ್ದು ಮೂಸೆವಲ್ಲ. ಮತ್ತು ಗೊತ್ತಾ, ಏ ಇರಾ ಇವೆಲ್ಲ ಏನು ಗೊತ್ತಾ ಇರಾ, ಇವೆಲ್ಲ ಶಿವಾಜಿನಗರ್ ಮೊಚ್ಚೆಟ್ಗಳು. ಅವಾಗ ಇವನು ದುನಿಯಾ ವಿಜಯ್ ಎಲ್ಲ ಮೊಚ್ಚೆಟ್ಟು ಶಿವಣ್ಣು ಎಲ್ಲ ಹಿಂಗೆ ಹಿಂಗೆ ಚಾ ಮೊಚ್ಚಿ ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ಸ್ಪಾರ್ಕ್ ಬರೋದಲ್ಲ ನೀನು ಬೆಂಕಿ ಇಲ್ಲ, ಗಾಡಿ ಎಲ್ಲ ಹಾಕೋರು ಬರ್ರಿ. ಇದು ಇಲ್ಲೇ ರೀನಾ? ಸೊ ಬರ್ರಿ ಮೇಲೆ ಹೋಗೋಣ, ಚಾರ್ಜಿಂಗ್ ಕಮ್ಮಿ ಇದೆ, ಪ್ಯಾಕಿಂಗಲ್ಲಿ ಸಿಗಮ್ಮ. ಇಷ್ಟು ಕದಪ್ಪ ನಮ್ಮ ಏ ಮೆಲ್ಕಪ್ಪು, ಅಲ್ಲಿ ಗಾಡಿ ಇಲ್ಲಿಂದ ಎಸಿತೀರ ನೋಡ್ರಿ ಆ ಕಡೆ. ಓನರ್ ನೀವು? ನಾವು ಹೆಲ್ಪರ್ಸು. ಓನರ್ ಅಂದರೆ ನನ್ನ ಮನೆ ಓನರು. ಹಂಗಾ? ಓಕೆ. ಬ್ರೋ ಬಿಡಿ ಬ್ರೋ, ಇಟ್ಸ್ ಓಕೆ ಬ್ರೋ. ಓಕೆ ಥ್ಯಾಂಕ್ಸ್ ಬ್ರೋ. ಹಂಗೆ ಇಟ್ಕೋ, ಟರ್ನಿಂಗಲ್ಲಿ ತಿರ್ಸ್ಕೊಳೋಣ.
ಈತರ ಇಂಡಿಪೆಂಡೆಂಟ್ ಹೌಸ್ ಬಂದ್ರೆ ಇದೇ ಕಷ್ಟ. ಈ ಫ್ರಿಡ್ಜ್ ಹಂಗೆ ನೀನ್ ಮುಂದಕ್ಕೆ ಹೋಗು, ಹಂಗಿರೋ ಹಂಗಿರೋ ನೀನ್ ಮೇಲ್ ಕೆತ್ಕ, ಇದಿರು ಕೈ ಹಾಕ್ತ ನೀನ್ ತಿರ್ಕ ಪರವಾಗಿಲ್ಲ. ಹಾ ನೀನ್ ಈ ಕಡೆ ನೀನ್ ಈ ಕಡೆ ತಿರ್ಕ. ಹಾ ನಡಿ ಮೆಲ್ಲಗ. ನೋಡು ಓನರೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಈಗ ಆಯ್ತಪ್ಪ ನೀವೇ. ಇಂಡಿಪೆಂಡೆಂಟ್ ಹೌಸ್ ಬಂದ್ರೆ ಇದು ಒಂದೇ ಪ್ರಾಬ್ಲಮ್ ಆಗೋದು. ಈ ಫೋರ್ತ್ ಫ್ಲೋರ್ ಫಿಫ್ತ್ ಫ್ಲೋರ್ ಇರುತ್ತಲ್ಲ, ಇದೆಷ್ಟು ತರ್ಡ್ ಫ್ಲೋರ್ ಅಲ್ಲ ನಾರ್ಮಲಾಗಿ. ಈ ಫ್ರಿಡ್ಜು ವಾಷಿಂಗ್ ಮಿಷಿನ್ದೇ ಸ್ವಲ್ಪ ತಲೆನೋ ಆಗೋದು ಅಲ್ಲ, ಫ್ರಿಡ್ಜು ವಾಷಿಂಗ್ ಮಿಷಿನ್ ಈ ಥರದ್ದು. ಬೀರು ಏನು ಮಾಡೋದು ಮರೆ, ಬೀರು ಎಷ್ಟು ಹೆಚ್ಚ ಬರೋ ಆರಾಮ ಆರಾಮ ಬೀರುಗೆ ಎಷ್ಟು ಹೆಚ್ಚಬಲ್ ಹೊಡೆದ್ಬಿಡೋಣ, ಹೆಚ್ಚಬಲ್ ಹೊಡೆದ್ಬಿಟ್ಟು. ಹಾಂ ನೆಕ್ಸ್ಟ್ ಇರೋದು ಇಟ್ಕೊಂತೀನಿ, ಇದು ಇಟ್ಕೊ ಇಟ್ಕೊಂಡಿದ್ಯಾ? ಇಟ್ಕೊಂಡು ಓಹೋ ದುರಂಕಾರದ ಮಾತುಗಳು. ಬಿಡ ಬಿಡ ಮಾಡ್ತೆ ನೀನು, ಇಡಪ್ಪ ಇರಪ್ಪ ಇರಪ್ಪ ನೀನು ಹಂಗೇ ಇರೋ ನಂಗೆ ಹಂಗೆ ನೀನು ಅವಾಗ ಬಿಡ. ಹಾಂ ಓಕೆ ಆಗುತ್ತಾ? ಹನುಮಂತಪ್ಪ ನಡಿ ನೀನು ಮೆಲ್ಲಿಗೆ. ಹಾಂ ಸೊ ಎರಡೆರಡು ಲೇಯರ್ ಪ್ಯಾಕಿಂಗ್ ಮಾಡಿದ್ರೆ ಯೂಸ್ ಆಗುತ್ತೆ. ಬರೀ ಸಿಂಗಲ್ ಲೇಯರು ಇಲ್ಲ ಪ್ಯಾಕಿಂಗ್ ಇಲ್ದ್ರೆ ಬಂದರೆ ಗಾಡಿಗೆಲ್ಲ ಟಚ್ ಆಗ್ತಾ ಇರುತ್ತೆ ನೋಡಿ, ಟಕ್ಕನ್ ಸೌಂಡ್ ಬಂತ. ಇಲ್ಲಿ ಟಚ್ ಆಗ್ತಾ ಇರ್ತಾರೆ ಸ್ಕ್ರಾಚ್ ಆಗ್ತಾ ಇರುತ್ತೆ. ಪ್ಯಾಕಿಂಗ್ ಇದ್ರೆ ಎಷ್ಟಿತ್ತಾನೋ ಸಣ್ಣ ಬೇಕಂತ ಟಚ್ ಮಾಡಲ್ಲ, ಬಟ್ ಆದಾಗ ಬಿಡು ಬಿಡು ಬಿಡ ಇಟ್ಕೊಂಡು. ನೀವು ಗಾಡಿ ಕಾರ್ನರಿಂಗ್ ಮಾಡ್ತೀವಿ ಇವಾಗ ಫುಲ್ ನೇರ ಟಚ್ ಇದ್ರೆ ಅವ್ನು ತಿರ್ಕೊಂಡು ಇರೋ ಮಾಡ್ತೀಯ ಮಾಂತೋಷ್. ಅವ್ನು ತಿರ್ಕೊಂಡು ನೀನು ತಿರ್ಕಲ್ಲ, ಅವ್ನು ತಿರ್ಗಿಲ್ಲ ನಿನ್ ಪಾಂಡ್ ನೀನು ಹೋಗ್ತಾ ಇದೀಯ ಪಾಪ. ಅವನೇನು ಉಲ್ಟ ಇಳಿತಾನ ಪಾಪ, ರಿವರ್ಸ್ ಗಾಡಿ ಹೋಗ್ತಾ ಇತ್ತು. ವಾಯ್ಸ್ ಕೇಳಿಸಲ್ಲ ಇಲ್ಲಿ 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 ಕೇಳಿಸ್ತಾ ಇರ್ತೆ, ಅಲ್ಲಿ ಕೇಳಿಸಲ್ಲ. ಮೈಕ್ ತಂದಿನಮ್ಮ ಕಾಸು ಕೊಟ್ಟಿದ್ದು ಮೈಕು, ಬಟ್ ಆದರೂ ಈ ಮೈಕು ಏ ಮೇಲೆ ತಗೊಂಡಿದ್ದು ಹೆಂಗದ ಮೈಕು? ಸ್ಮೈಲಿ ಸ್ಮೈಲಿ ನೋಡಿ, ಮ್ಯಾಗ್ನೆಟ್ ಇರ್ತದೆ ಹಿಂಗೆ ಹಿಂಗಡೆ ಹಿಂಗೆ ಮೆತ್ಕೊಂಬಿಡ್ತದೆ. ಬರಲೇ ಇಲ್ಲಿ ಇಳಿಸೋರ್ ಲೇ ಆಮೇಲೆ ನೋಡ್ಕೊಣ ಇರ ಹಂಗೆ ಇರೋ ಅಲ್ಲಿ ಕಾಲು ಕೈ ಹುಷಾರು ಸೈಡಾಗ ಬಾ ಬಾ. ಹಂಗೆ ಎಷ್ಟು ಇಳಿಸಿದ್ರು ತೋರಿಸಮ್ಮ ಜನಕ್ಕೆ, ಅವಾಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ಎಷ್ಟು ಇಳಿಸಿದ್ರೆ ಅಂತ ತೋರಿಸ್ತೀನಿ ನೋಡು. ಇಷ್ಟು ಮೂಟಿಗಳು ಸತ್ಪಟ್ ಬಿಡು. ಏನು ಏನು ತಗೊಳದ? ಅವನಾ? ಹ್ಞೂ ಅವ್ನು ತಗೊಳದ. ಇಲ್ಲ ಇಲ್ಲ ಬಿಡ ಜಾರ್ತದ, ಇಲ್ಲ ಬಿಡ. ಏ ಇಲ್ಲ ನೋಡ ತಳ್ಳಿದ್ರೆ ಬೀಳ್ತಲ್ಲ, ಬೀಳಲ್ಲ. ಏ ರಾಯಲ್ ಪ್ಯಾಕರ್ಸ್ ಮೂರು ಜವಾಬ್ದಾರಿ, ಹೊಡೆದೋದ್ರೆ ಹೊಸ ತಗೊಳ್ರಿ. ಅವೆಲ್ಲ ಹೇಳೋಕ್ಕಾಗಲ್ಲ, ಅವೆಲ್ಲ ಸೀಕ್ರೆಟ್ಸ್. ಸದ್ಯಕ್ಕೆ ನೋಡ್ರಿ ಎಷ್ಟು ಸಾಕ್ಸಿದ್ದೀವಿ, ಇದೆಲ್ಲ ಸಾಕ್ಸೋ ಜೋಶಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಮೇನ್ ಚಾರ್ಜಿಂಗ್ ಇರಲಿಲ್ಲ ಅದಕ್ಕೋಸ್ಕರ. ಈಗ ಮಂಚ ಅದೇ ಏನು ಮಾಡ್ತಿದ್ಯಾ? ಹಾಂ ಅದು ಹಂಗೆ ಚೆಸ್ಟ್ ಮಾಡು, ಶೋಲ್ಡ್ರು ಶೋಲ್ಡ್ರಿಗೆ ಎತ್ತ ನೋಡಮ್ಮ, ಎತ್ತ ಶೋಲ್ಡ್ರ್ ನೋಡಮ್ಮ ಎತ್ತ. ಆ ಕಡೆ ಹಾಕಿದ್ದೀನಿ ನೋಡು ಫಸ್ಟು. ಹ್ಞೂ ದೋ ನೋಡಲ್ಲ ನೀನಿದ್ಯಾ? ಏ ಸಾಕ್ಬಿಡು ಕೈಗಿ ನೋವಾಗಿ ಎತ್ಕೊಂಡ್ಬಿಡ್ರಿ ಮತ್ತೆ. ಓಕೆ ಎತ್ ಬಿಸಾಕ್ಬಿಟ್ರೆ ಜೋಶಾಗ ನೀನು ಏನು ಮಾಡಪ್ಪ ನೋಡು. ಅದು ಪ್ರೋಟೀನ್ ಅಂತಾರ ಅದು ಕುಡಿಬೇಕಾವೆಲ್ಲ ಇಟ್ಟು ನೋಡೋದು ಪ್ರೋಟೀನ್ ಬೇಡ ಬರೋ ಪ್ರೋಟೀನಲ್ಲಿ ಏನು ನಮ್ಕ ನಾವು ನೋಡಿ ನ್ಯಾಚುರಲ್ ಬಾಡಿ ಬಿಲ್ಡ್ರು ಬಟ್ ಜ್ಯೂಸ್ ಕುಡಿತೇನೆ. ಏನು ಜ್ಯೂಸ್ ಅದು ಕುಡಿಯೋದು? ಏನೋ ಜ್ಯೂಸ್ ಕುಡಿತಲ್ಲ ಜಿಮ್ಮಾಗ ಲೆಮನ್ ಜ್ಯೂಸ್. ನೀವು ಅನ್ಕೊಂತಾರೆ ಶಿಫ್ಟಿಂಗ್ ಬಂದ್ಬಿಟ್ಟು ವ್ಲಾಗ್ ಯಾಕೆ ಮಾಡ್ತಾವನೆ ಅಂದರೆ, ಈ ಥರ ವ್ಲಾಗ್ ಅಂದರೆ ಲಾಸ್ಟ್ ಟೈಮ್ ಟೈಮ್ ಲ್ಯಾಪ್ಸ್ ಮಾತ್ರ ಹಾಕಿದ್ರೆ ಜನ ಇಷ್ಟಪಟ್ಟಿರಲಿಲ್ಲ. ಅದಕ್ಕೋಸ್ಕರ ವ್ಲಾಗ್ ಪ್ಲಸ್ ಶಿಫ್ಟಿಂಗ್ ಮಾಡೋಮ ಅಂತ, ಪ್ಲಸ್ ಪ್ರಾಪರ್ ಇನ್ಫಾರ್ಮೇಷನ್ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಕೇಳಿದ್ರೆ ತಿಳ್ಕೊಳ್ಳಿ ನಾವು ಹೇಳ್ತೀವಿ. ಹಾಂ ಮಾತಾಡ್ಕೊಂಡು ಮಾತಾಡ್ಕೊಂಡು ಮೂರು ಫ್ಲೋರ್ ಹತ್ಬಿಟ್ಟಿದ್ವಿ. ಓಕೆ ತೋರಿಸು, ಸ್ನಾನ ಮಾಡ್ಕೊಂಬಂದವನೇ ಪರವಾಗಿಲ್ಲ ನೀನಾ.
ಬಿರುನಾ ಇದೊಂದು ಇದೆಯೋ ಬಿಡು, ನೀವು ಶಿಫ್ಟ್ ಆಗ್ತಾ ಇದ್ದೀರಾ, ನೀವು ಖಾಲಿ ಮಾಡ್ತಾ ಇದ್ದೀರಾ, ನಾವು ಇಳಿಸ್ತಾ ಇದ್ರೆ ಪಾಪ ಹೆಲ್ಪ್ ಮಾಡ್ತಾ ಇದ್ದ ಆತ್ನು. ಅಂಟಿ ಈ ಮನೆ 7.5 ಸಾವಿರ ಅದು ತೆಗಿತಾರಲ್ಲ. ಅಲ್ಲ ಅಂಟಿ 3ನೇ ಫ್ಲೋರ್ ಹತ್ತೋಕೆ ಕಷ್ಟ, ಅದ್ರಲ್ಲಿ 7.5 ಸಾವಿರ ಬಾಡಿಗೆ, ಇಷ್ಟು ಚಿಕ್ಕ ಮನೆ, ಕಷ್ಟ ಜೀವನ. ಸಿ ಎಫ್ ಎಸ್ ಅವರು ಅವ್ರು ಬಿ ಎಸ್ ಎಫ್ ಅವ್ರಿಗೆಲ್ಲ ಗೌರ್ಮೆಂಟ್ ಇಂದ ಬರುತ್ತೆ, ಅವ್ರು ಕೊಟ್ಕೊಂತಾರೆ. ಏನಿತ್ತು ನೋಡ್ಲಿಲ್ಲ ಸದ್ಯಕ್ಕೆ, ಇನ್ನೇನು ಅದು ನೋಡ್ರಿ, ಇದೊಂದು ಮಂಚ ಬಿಚ್ಚಬೇಕು, ಬೀರೋ ಇವೆರಡೇ ಇನ್ನ ಇರೋದು, ಇನ್ನೇನದು ದೊಡ್ಡ ಏನಿಲ್ಲ. ಒಂದು ಡ್ರಮ್ ಅದೇ, ಆ ಡ್ರಮ್ ನೀಟಾಗಿ ಇಳಿಸ್ಬಿಡೋದು. ಮತ್ತೆ ಇದು ವಾಟ್ರ್ ಹೀಟರ್ ಅಂತಿದೆ, ಫಸ್ಟ್ ಟೈಮ್ ನೋಡ್ತಾ ಇರ್ತಾನೆ. ಹೆಂಗ ನೋಡ್ರಿ, ತೆಗಿಬಿಡಮ್ಮ ಬೀರುನಾ, ಬೀರು ಕೈದೋಡೇನೆ ಸ್ಟ್ರೆಚಲ್ಲಿ ಹೇಳ್ಕೊಂಬಿಡೋ. ಇಲ್ಲ ಬಿಡು, ಏಯ್ ಮಂಚ ಬಿಚ್ಚಬಿಡಮ್ಮ, ಈಗ ಕಟ್ ಆಗ್ಬಿಡುತ್ತೆ ಆಸೆ. ಹ್ಞೂ ಆಗುತ್ತೆ ನೋಡು, ಇಬ್ಬರು ಆಸೆ ಆದ್ರೆ ಇಬ್ಬರು ಎತ್ಕೊಂಬಿಡ್ರಿ. ಹಾಂ ಅಷ್ಟೊತ್ತು ನಾವು ಮಂಚ ಬಿಚ್ಚಬಿಡ್ತೀವಿ, ಅದಷ್ಟು ಸ್ವಲ್ಪ ರೆಸ್ಟ್ ಆಗಲಿ, ಆಮೇಲೆ ಒಂದಷ್ಟು ಎತ್ಕೊಳೋ. ಟೂಲ್ ಕಿಟ್ ಎತ್ಕೊಳ, ಮಂಚ ಬಿಚ್ಚಾಕಮ್ಮ, ಈಗ ಮಂಚ ಬಿಚ್ಚಂಬರ್ರಿ. ಎಲ್ಲೇನೆ ಬ್ಲಾಗ್ ಮಾಡ್ಸೋಣ ಅಷ್ಟೊತ್ತು ಬಂದೇ ಬಿಡ್ತಾವ. ನಾನು ಫುಲ್ ಲೆಂತ್ ಕಷ್ಟ ಆಗ್ತದೆ ಅನ್ಕೊಂಡೆ. ಬಾಬಾ ನಮ್ಮ ಫ್ಯಾಮಿಲಿಯವ್ರು ಅವ್ರಿಗೆ ಸ್ವಲ್ಪ ಜನ ನೋಡಿ ಅನ್ಕೊತಾ ಇರ್ತಾರೆ, ನನ್ನ ಮಗನ ನೋಡಿ ಬಿಲ್ಡಪ್ ಕೊಟ್ಟ ಬಿಸ್ನೆಸ್ ಗಿಸ್ನೆಸ್ ಅಂತ, ಕೂಲಿ ಕೆಲಸ ಮಾಡ್ತಾವನೆ, ಲೇಬರ್ ಕೆಲಸ ಅಂತ. ಈಗ ನಾವು ಕಷ್ಟ ಬಿದ್ದು ಈ ಕೆಲಸ ಗೊತ್ತಿರೋ ಹತ್ತಿರ ನೆಕ್ಸ್ಟ್ ಗೊತ್ತಿದೆ ಹತ್ರ ನೆಕ್ಸ್ಟ್ ಲೇಬರ್ಗೆ ಏನಿರ್ತಾ ಒಂದು ಐಡಿಯಾ ಬರುತ್ತೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದಿದ್ದು ನೀವು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ. ಸೊ ಈಗ ನಾವು ಕಷ್ಟ ಬಿದ್ದರೆ ನೆಕ್ಸ್ಟು ದಿನಕ್ಕೆ ಒಂದೊಂದು ಮನೆ, ಎರಡೆರಡು ಮನೆ, ವಾರಕ್ಕೆ ಒಂದು 10 ಮನೆ ಸಿಕ್ಕಿದಾಗ ಒಬ್ಬ ಸೂಪರ್ವೈಸರ್ನ ಹಾಕ್ಬಿಟ್ಟು ಗಾಡಿ ಕಳಿಸ್ತಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ, ಓಕೆ ಏನು ಕೆಲಸ ಎಷ್ಟೋ ತಿಳಿಬೋದು ಏನೋ ಇತ್ತು ಅಂತ. ನಾನು ಎಲ್ಲರಿಗೂ 1,000 ರೂಪಾಯಿ ಕೊಟ್ಬಿಟ್ಟು ಲೇಬರ್ನ ಕಳಿಸ್ಬಿಟ್ಟೆ, ಹಾಂ ಬಿಚ್ಕೊಂಬ ಹೋಗ್ರ ಅಂದರೆ ದಿನ ಪೂರ್ತಿ ಮಾಡಿದ್ರು ನಾನು ನಂಬಲೇಬೇಕು, ಅರ್ಧ ದಿನಕ್ಕೆ ಮಾಡಿದ್ರು ನಾನು ನಂಬಲೇಬೇಕು ಅನ್ಕೊಂಡು ಅನ್ಕೊತಾರೆ. ಬಟ್ಟು ಕಟಿಂಗ್ ಮಾಡಿಸೋಕೆ ಎಷ್ಟು ಉದ್ರೋತವೆ ಅಂದ್ಕೊಂಡು ಸುಮ್ಮನೆ ಅವ್ರಕ್ಕೆ ಅಷ್ಟೇ. ಡುಮ್ ಡುಮ್ ಅದ ಹೆಂಗದ ಚೀಂಗ್ ಟಪಾಕ್ ಡುಮ್ ಡುಮ್ ಸಾಕ್ಬಾ. ಇದು ಸದ್ಯಕ್ಕೆ ಬೆಟ್ ಮಂಚ ಡಿಸ್ಮೆಂಟ್ಲ್ ಆಯಿತು. ನಿನ್ನ ನೋಡಿ ಈ ಥರ ಇದ್ರೆ ಬೆಸ್ಟು, ಮೊನ್ನೆ ಸಿಕ್ಕಿದ್ದು ನೆನ್ನೆ, ಹ್ಞೂ ನೆನ್ನೆ ಸಿಕ್ಕಿದ್ದು ಹೆಂಗಿತ್ತು ಬಿಚ್ಚೋಸ. ಅಲ್ಲ ಅವ್ನು ಬಿಚ್ಚೋ ತಲೆ ಕೆಡ್ಸ್ಕೊಳ್ಳಿ, ಹಾಕೋವಾಗ ಎಷ್ಟು ತಲೆನೋವಾಯ್ತು ಗೊತ್ತೇನು, 1 ಅವರ್ ಆಯ್ತು ನಾನು ಹಾಕೋದಕ್ಕೆ ಮಂಚ ಅವ್ರಿತ್ತು. ಪಾಪ ಈ ಥರ ಇದ್ರೆ 2 ನಿಮಿಷದ ಕೆಲಸ ಟಕ್ 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 ಅಂತ ಆಗೋತದೆ. ಸರ್ ಹಾಂ ಸರಿ, ಡಿಶ್ ಒಂದು ಇದೆ ಅಂತೇಳಿ ಡಿಶ್ ಒಂದು ಬಿಚ್ಕೊಂಬೋಣ ಸರ್. ಅವೆರಡು ಎತ್ಕೊಳ್ರಿ, ಅವೆರಡು ಎತ್ಕೊಂಡು ಚಿಕ್ಕ ಚಿಕ್ಕ ಎತ್ಕೊಳ್ರಿ ಸರ್, ನಾನು ಬಿಚ್ಕೊಂಬಿಡ್ತೀನಿ ಡಿಶ್. ಏ ಸ್ಕೂ ಡ್ರೈವರ, ಸ್ಕೂ ಡ್ರೈವರ್ ಎತ್ಕೋ. ಹಾಂ ತಗೊಂಡೆ ಸ್ಕೂ ಡ್ರೈವರ್. ಒಂದು ಕಟಿಂಗ್ ಪ್ಲೇರ್ ಅದ್ರಲ್ಲಿ ಇದೆಯಾ ಕಟಿಂಗ್ ಪ್ಲೇರ್? ಹಂಗಾದ್ರೆ ಮಿಸ್ ಆಗೋದಿಲ್ಲ, ಬೇರೆ ಕಡೆ ನಮ್ಮದು ಮನೆ ಬೇರೆ ಮನೆ ಶಿಫ್ಟ್ ಮಾಡಿದ್ರೆ ಇದ್ರೆ ಕೊಡಿ, ಕಟಿಂಗ್ ಪ್ಲೇರ್ ಇದ್ರೆ ಕೊಡಿ, ನಮ್ದೆಲ್ಲ ಮಿಸ್ ಆಗ್ಬಿಟ್ಟದೆ. ಕಟಿಂಗ್ ಪ್ಲೇರ್ ಬೇಕಾಗ್ತದೆ, ಪರವಾಗಿಲ್ಲ ಇಟ್ಟಿದ್ಯಾ. ಏ ಪಾಪ ಮಿಷಿನ್ ಅನ್ನ ತುಂಬ ಮಲ್ಕೊಂಬಿಡೋದು. ನಾರ್ಮಲ್ ಆಗಿ ಇದು ಬಿಚ್ಚಲ್ಲ ನಮ್ಮ ಸಿದ್ದು ಅವ್ರದ್ದು ಅಂದ್ಬಿಟ್ಟು ಸುಮ್ಮನೆ ಕೆಲ್ಸದಲ್ಲಿ ಕೆಲಸ ಆಗೋಗ್ಲಿ ಅಂತ. ಏನು ಅಲ್ಲೇ ಹೋಗಿ ಎತ್ಕೊಂಬೋಗ, ನಾನು ಮಂಚ ಬಿಚ್ಚಿದ್ನಲ್ಲ ಅಲ್ಲೇ ಮುರ್ತೋಗ್ಬಿಟ್ಟೆ ರಾಚಿಟ್ಟು. ಹಾಂ ಒಂದೇ 10 ಸೈಜ್ ಬಿಟ್ಟಿದ್ದಕ್ಕೆ. ನಾರ್ಮಲಾಗಿ ಡಿ ಟಿ ಎಚ್ ಅವ್ರು ಬಂದು ಬಿಚ್ಕೊಂಡೋಗ್ತಾರೆ, ಬಟ್ ನಾವು ಬಿಚ್ಚಾಕೋಣ, ಏನು ಕೆಲಸ ಅಷ್ಟೇನಿಲ್ಲ ಇವತ್ತಲ್ಲ ಅದಕ್ಕೆ. 4ನೇ ಫ್ಲೋರ್ ನೋಡ್ರಿ ಹೆಂಗದೆ, ನಮ್ಮ ಊರ ಹತ್ರ ಕಡ್ಗೆಹಳ್ಳಿ ಅಂತ ಇವರು. ಅಲ್ಲಿಟ್ಟಿದ್ದೆ ನೋಡಿ ಫ್ರಿಜ್ಜು ಯಪ್ಪ. ಸದ್ಯಕ್ಕೆ ಬೀರು ತೊಗೊಂಬಂದಿದ್ದಾಯ್ತು, ಹೊಸ ಬೀರು ನೋಡಿ ಹಂಗೆ ಇದೆ. ಮತ್ತೆ ಇದೇ ಹೋಗಿ ಬಂತ ಅವಾಗ ಎತ್ಕೊಂ, ನಾನು ಡ್ರಮ್ ಮರ್ತೋಗಿದ್ರು ಅನ್ಕೊಂಡೆ ನೋಡಿ. ಇಲ್ಲೇ ಅಂತ ನೋಡ, ನಾವೇ ನೋಡಲಿಲ್ಲ. ಮತ್ತೆ ಮಿತ್ರ ಎಲ್ಲ ಈಗ ಗಾಡಿ ಬರ್ತಾ ಇದೆ ಬಾಬಾ. ಹಾಂ ಸಾಕು ಸಾಕು, ಮುಂದೆ ಹೋಗಿ ಲೆಫ್ಟಿಗೆ ಬಾ ಸಾಸ್, ಹಿಂದೇನೇ ಇರೋ ಆ ಗೇಟಿಂದ. ಈ ಗೇಟ್ ಓಪನ್ ಆಗುತ್ತೆ ನೋಡಿ ಸಿದ್ಧ. ಅಲ್ಲ ಹಾಂ ಓಪನ್ ಮಾಡಿ, ಎಲ್ಲ ಹಿಂಗೆ ಇಳಿಸ್ಬಿಡಣ.
ಸಾಕು ಸಾಕು ಸಿಡಿ ಮಾಡ್ಕೊಂಡು ಸಾ ಸಾಕು ಒಂದು ಸುಮ್ಮನೆ ಏನೋ ಒಂದು ಮಾಡ್ತಾ ಇರ್ತಾರೆ. ಸಾಕು ನಿನ್ ಮೇಲೆ ನಿಲ್ಸು ಇದು ಅಪ್ಪ ನನ್ನ ಹೆಸರು ಸಣ್ಣ ಇದೆ ನೋಡ್ರಿ ಅಪ್ಪ ಈ ಬರ್ತಾ ಇಲ್ಲ ಉಸಿರೊಳಗೆ ಕೇಳ್ಕೊಬೇಕಿತ್ತು ಅವಾಗಿಂದ ಉಸಿರೊಳಗೆ ಕೇಳಿದ್ರೆ ಬಂದ್ಬಿಡಿ ನೀನು ಇದ ಇದು ಇಲ್ಲಿ ಕೊಕ್ಕಿಗೆ ಹಾಕೋದಕ್ಕ ಏನ ಸಿಗಾಕ್ಸಕ್ಕ ನೀವೇನು ಅನ್ಕೊಂಡೆ ಇಲ್ಲಪ್ಪ ಅದ ಮೇಲೆ ಕೊಡ್ಬೇಕು ಸ್ವಲ್ಪ ಬರ್ರಿ ಬರ್ಲಿ ಬರ್ಲಿ ಏನ್ ಬರ್ತೀರ ಬರ್ರಿ 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 ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ನೋಡ್ರಿ ಒಂದು ಕಂಪ್ಲೀಟ್ ಹಾಲು ವಾಶ್ರೂಮು ಮತ್ತೆ ಕಿಚನ್ ಸೊ ಎಲ್ಲ ಕಂಪ್ಲೀಟ್ ಆಗೋದು ಈಗ ಬರ್ರಿ ಹೋಗೋಣ ಅನ್ಲೋಡಿಂಗ್ ಲೊಕೇಶನ್ ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಆಯ್ತು ನಮ್ಮ ಗಾಡಿ ಹೋಗ್ತದೆ ಎಲ್ಲ ಮುಗೀತು ನಮ್ಮ ಸಿದ್ದು ಅವ್ರು ಸ್ವಲ್ಪ ಸ್ವಲ್ಪ ಅಂದ ಗಾಡಿ ಫುಲ್ ತುಂಬ ಹೋಗಿ ಇದೊಂದು ಮಿಕ್ಕೋಗ್ರೆ ಚೇರ್ ಒಂದು ಮಿಕ್ಕೋಗ್ರೆ ಹೆಂಗೆ ತೊಗೊಂಡು ಹೋದ್ರೆ ಇವಾಗ ಅಲ್ಲ ಲಾರ್ಜ್ ಸ್ಪ್ಲೆಂಡರ್ ಅದೇ ಚೇರ್ ಇಟ್ಕೊಂಬೋದು ತಲೆ ಮೇಲೆ ಇದು ಅದನ್ನು ಟ್ಯಾಂಕ್ ಮೇಲೆ ಇಟ್ಕೊಂತೀಯಾ ಹಿಂಗೆ ಅದನ್ನ ತಲೆ ಮೇಲೆ ಇಟ್ಕೊಳೋದಾ ಹಾಂ ಆಯ್ತು ನಾನು ಓಡಿಸ್ತೀನಿ ಇದಪ್ಪ ಏನೋ ಸರ್ಕಸ್ ಮಾಡ್ತಾವೀನು ಸದ್ಯಕ್ಕ ಏನು ಕೇಳಿಸ್ತಾರೆ ಗೊತ್ತಿಲ್ಲ ನಮ್ಮ ಲಾರ್ಡ್ ಸ್ಪ್ಲೆಂಡರಲ್ಲಿ ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದೆಲ್ಲ ಹಾಗಾದ್ರೆ ಒಂದು ಚೇರ್ ಅದು ಬಟ್ ನೋಡಿ ಬಂದಿಲ್ಲ ನಾಚಿಕೆ ಬೀಳ್ತವೆ ಏನು ಮನೆ ಹತ್ರ ಹೋಗ್ತಾ ಇದೀವಿ ಹೋಗಿ ಅನ್ಲೋಡ್ ಮಾಡಿದೆ ಮೇಡಮ್ ಮನೆ ಎಲ್ಲ ತಿರುಗಿ ಬಿಸಾಕ್ಬಿಟ್ಟಿದ್ವಿ ತೆಗಿಯೋ ಡೋರ್ ತೆಗಿಯೋ ತಕ್ಕ ಏನೋ ಬಿಡೋದು ಲೊಕೇಶನ್ ರೀಚ್ ಆಗಿದ್ವಿ ಅದು ಸ್ವಲ್ಪ ಕಮ್ಮಿ ಐಟಮ್ ಅನ್ಕೊಂಡು ಹೋದ್ವಾ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಇಲ್ಲೇ ನಾವು ಸರ್ಕಸ್ ಮಾಡಿ ಹಾಕಿದ್ವಿಲ್ಲ ಇಲ್ಲೇ ಈ ಈ ಮನೆ ಸೊ ಬನ್ನಿ ಇಲ್ಲ ಅನ್ಲೋಡ್ ಆದಮೇಲೆ ಸಿಗೋಣ ಹೌದಾ